ನೆಕ್ಸ್ಟ್ ಬಂದು ಯೂಟ್ರೋಫಿಕೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಅಂತ ಹೇಳ್ತೀನಿ ನೋಡಿ, ಲಿಸನ್ ವೆರಿ ಕೇರ್ಫುಲ್ಲಿ. ಯೂಟ್ರೋಫಿಕೇಷನ್ ಹೆಂಗಾಗತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಲ್ಲೊಂದು ಚಿಕ್ಕದೊಂದು ಪಾಂಡ್ ಇದೆ, ಪಾಂಡಲ್ಲಿ ಫುಲ್ಲು ವಾಟರ್ ಇದೆ. ದಿಸ್ ಪಾಂಡ್ ಇಸ್ ಕನ್ಸಿಸ್ಟಿಂಗ್ ಆಫ್ ಫುಲ್ ಆಫ್ ವಾಟರ್, ಇದೆಲ್ಲ ಫುಲ್ ವಾಟರ್. ಆಯಿತಾ, ಈ ಪಾಂಡ್ ಒಳಗಡೆಗೆ ನಮಗಿಲ್ಲಿ ಪಾಯಿಂಟ್ ಸೋರ್ಸಸ್ ಆ್ಯಂಡ್ ನಾನ್ ಪಾಯಿಂಟ್ ಸೋರ್ಸಸ್. ಪಾಯಿಂಟ್ ಸೋರ್ಸಸ್, ನಾನ್ ಪಾಯಿಂಟ್ ಸೋರ್ಸಸ್ ಅಂತ ಎರಡು ಸೋರ್ಸಸ್ಗಳಿರ್ತವೆ. ಪಾಯಿಂಟ್ ಸೋರ್ಸಸ್ ಅಂತ ಹೇಳಿದ್ರೆ ಅದು ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಅಥವಾ ಅನಿಮಲ್ ಫೀಡ್ ರೀಜನ್ ಆಗಿರ್ಬೋದು, ಅಂದರೆ ಹಸುಗಳಿಗೆ ನಾವು ಮೇವು ತಿನ್ನಿಸೋದು, ಅದು ಎಕ್ಸ್ಕ್ರೆಟ ಹಾಕೋದು ಆ ಜಾಗ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಾವು ಫರ್ಟಿಲೈಸರ್ ಯೂಸ್ ಮಾಡ್ತೀವಲ್ಲ ಆ ಜಾಗ ಆಗಿರ್ಬೋದು, ಅಥವಾ ಸಿಟಿ ಟೌನ್ ಆಗಿರ್ಬೋದು, ಇವೆಲ್ಲ ಪಾಯಿಂಟ್ ಸೋರ್ಸ್ಗಳು. ಇಲ್ಲಿಂದ ಏನಾಗುತ್ತೆ, ಡೈರೆಕ್ಟಾಗಿ ಬಂದು ಲಿಸನ್ ಇಲ್ಲಿ ಸಿ, ಇವೆಲ್ಲ ಡಿಫ್ರೆಂಟ್ ಸೋರ್ಸಸ್. ಲೆಟ್ ಮೀ ರೀರೈಟ್. ಸೊ ಈ ಪರ್ಟಿಕ್ಯುಲರ್ ಗ್ರಾಫಲ್ಲಿ ನಾವು ನಿಮಗೆ ಏನನ್ನು ಒಂದು ಲೇಕನ್ನು ಇಂಡಿಕೇಷನ್ ಮಾಡ್ತಾ ಇದ್ವಿ, ಇದು ವಾಟರ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ಎರಡು ಸೋರ್ಸಸ್ಗಳು ಹೇಳಿದೆ ನಾನು. ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡಿಂದ, ಟೌನ್ಗಳಿಂದ, ಸಿಟಿಗಳಿಂದ, ಮುನ್ಸಿಪಲ್ ವೇಜಿಂದ, ಏನು ವೇಸ್ಟಿಂದ. ಇಲ್ಲಿಂದ ಎಲ್ಲ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಇಲ್ಲಿಂದೆಲ್ಲ ಜೋರಾಗಿ ಮಳೆ ಬಂದಾಗ ನೀರು ಸೀದಾ ಹರ್ಕೊಂಡು ಬಂದು ಈ ಪಾಂಡಿಗೆ ಫಿಲ್ಅಪ್ ಆಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನೀವೇನೇನು ಯೂಸ್ ಮಾಡಿರ್ತೀರಿ, ಫರ್ಟಿಲೈಸರ್ ಯೂಸ್ ಮಾಡಿರ್ತೀರಿ, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಲ್ಲ ಯೂಸ್ ಮಾಡಿರ್ತೀರಿ, ಅದೆಲ್ಲ ಏನಾಗುತ್ತೆ ವಾಪಸ್ಸು ಈ ನೀರಿಗೆ ಬರುತ್ತೆ. ಇಲ್ಲಿ ಸಿಟಿನಲ್ಲಿ ಸಿಮೆಂಟು, ಎಕ್ಸ್ಟ್ರಾ ನೀವು ವೇಸ್ಟ್ಗಳೇನು ಥ್ರೋ ಮಾಡ್ತೀರಿ, ಅದೆಲ್ಲ ವಾಪಸ್ ನೀರಿಗೆ ಬರುತ್ತೆ. ಸೊ ಇದು ಎಲ್ಲದು ಕೂಡ, ಅಂದರೆ ಯಾಕೆಂದರೆ ಇದಕ್ಕೆ ಪರ್ಟಿಕ್ಯುಲರ್ ಸೋರ್ಸ್ ಅಂತ ಇರಲ್ಲ, ಈ ಥರ ಯಾವುದಕ್ಕೆ ಪರ್ಟಿಕ್ಯುಲರ್ ಸೋರ್ಸ್ ಇರಲ್ವೋ ಅದು ನಾನ್ ಪಾಯಿಂಟ್ ಸೋರ್ಸ್. ಯಾಕೆಂದರೆ ಇದನ್ನು ಒಂದು ಕಡೆ ಸ್ಟಾಪ್ ಮಾಡಿ ಇಲ್ಲಿಂದನೇ ಬರುತ್ತೆ ಅಂತ ಸ್ಟಾಪ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇದನ್ನು ನಾನ್ ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ಪಾಯಿಂಟ್ ಸೋರ್ಸ್ ಯಾವುದು ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳಿಂದ ರಿಲೀಸ್ ಆಗೋದು, ಇಂಡಸ್ಟ್ರಿಗಳಿಂದ, ಫ್ಯಾಕ್ಟರಿಗಳಿಂದ, ಫ್ಯಾಕ್ಟರಿ ಡಿಸ್ಚಾರ್ಜ್ ಅಂತ ಏನು ಮಾಡ್ತೀವಲ್ಲ ನಾವು, ಇದು ಎಲ್ಲವುದರಿಂದ ಬರುತ್ತಲ್ಲ ವೇಸ್ಟು, ಅದು ಪಾಯಿಂಟ್ ಸೋರ್ಸು. ಯಾಕೆಂದರೆ ಇದಕ್ಕೆಲ್ಲ ಒಂದೊಂದು ಪೈಪ್ ಕನೆಕ್ಷನ್ ಇರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ಪಾಯಿಂಟಿಂದ ಬರುತ್ತೆ ಅಂತ. ಕರೆಕ್ಟ್. ಆದರೆ ಸಿಟಿಯಿಂದ ಬರೋದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ನಮಗೆ, ಇಟ್ ಇಸ್ ಮಾಸ್ ಆಗಿ ಬರುತ್ತೆ ನಮಗೆ. ಈ ರೀತಿ ಮಿನರಲ್ಸು ಅಥವಾ ನ್ಯೂಟ್ರಿಯೆಂಟ್ಸ್ ನೀರಿನ ಒಳಗಡೆ, ಈ ಎಲ್ಲ ಮೂಲಗಳಿಂದ ನ್ಯೂಟ್ರಿಯೆಂಟ್ಸ್ ಬಂದು ನೀರಿನ ಒಳಗಡೆ ಸೇರ್ಕೊಳ್ಳೋ ಪ್ರೋಸೆಸ್ ಇದೆಯಲ್ಲ, ಅದೇ ಯೂಟ್ರೋಫಿಕೇಷನ್. ನೀರಿನಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ರಮಾಣವನ್ನು ಹೆಚ್ಚು ಮಾಡುವಂಥ ಪ್ರೋಸೆಸ್ಗೆ ಏನಂತ ಕರಿತೀವಿ, ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಈ ಯೂಟ್ರೋಫಿಕೇಷನ್ ಎಷ್ಟು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಯೂಟ್ರೋಫಿಕೇಷನ್ ಆಗೋದ್ರಿಂದ ನೀರಿನಲ್ಲಿ ಮಿನರಲ್ಗಳ ಪ್ರಮಾಣ ಏನಾಯಿತು, ಜಾಸ್ತಿ ಆಯಿತು. ಮಿನರಲ್ಸ್ ಜಾಸ್ತಿ ಆದರೆ, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆದರೆ ಇಲ್ಲಿ ಏನಾಗುತ್ತೆ, ಪ್ಲಾಂಟ್ಗಳು ಬೆಳೀತವೆ, ಚಿಕ್ಕ ಪ್ಲಾಂಟ್ಗಳು ಬೆಳೀತವೆ. ಈ ಚಿಕ್ಕ ಪ್ಲಾಂಟ್ಗಳು ನೀರಿನ ಮೇಲ್ಭಾಗದಲ್ಲಿ ಬೆಳೀತವೆ. ಲಿಸನ್ ಕೇರ್ಫುಲ್ಲಿ, ಈ ನೀರಿನ ಮೇಲ್ಭಾಗದಲ್ಲಿ ಚಿಕ್ಕ ಪ್ಲಾಂಟ್ಗಳು ಯೂಟ್ರೋಫಿಕೇಷನಿಂದ ಬೆಳೆಯೋದ್ರಿಂದ. ಲಿಸನ್ ಕೇರ್ಫುಲ್ಲಿ, ಯೂಟ್ರೋಫಿಕೇಷನ್ ಅಂದ್ರೇನು, ಅಗ್ರಿಕಲ್ಚರ್ ಲ್ಯಾಂಡಿಂದ, ಸಿಟಿ ವೇಸ್ಟಿಂದ, ಪಾಯಿಂಟ್ ಸೋರ್ಸ್ ಇಂಡಸ್ಟ್ರಿಯಲ್ ಡಿಸ್ಚಾರ್ಜಿಂದ ನ್ಯೂಟ್ರಿಯೆಂಟ್ಸು ನೀರಿನ ಒಳಗಡೆ ಬಂದು ಸೇರ್ಕೊಳ್ಳೋದಕ್ಕೆ ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ಈ ರೀತಿ ನೀರಿನ ಒಳಗಡೆ ನ್ಯೂಟ್ರಿಯೆಂಟ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಇಲ್ಲೆಲ್ಲ ಚಿಕ್ಕ ಹಸಿರು ಕಲರ್, ಗ್ರೀನ್ ಕಲರ್ದು ಪ್ಲಾಂಟ್ಗಳು ಹುಟ್ಟುತ್ತವೆ. ಅದನ್ನು ನಾವು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಏನಂತ ಕರಿಬೇಕು ಅದನ್ನು, ಆಲ್ಗಲ್ ಬ್ಲೂಮ್ ಅಂತ ಕರಿಬೇಕು. ಈ ಆಲ್ಗಲ್ ಬ್ಲೂಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದಿವಸ ಒಂದೊಂದೇ ಡೆತ್ ಆಗಿ ಬಾಟಮಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಆಲ್ಗಲ್ ಬ್ಲೂಮ್ಗಳು ಬಾಟಮಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇದು ಡೆತ್ತಾಗಿ ಆಟೋಮೆಟಿಕ್ಕಾಗಿ ಕಲೆಕ್ಟ್ ಆಗ್ತಾ ಹೋದಂಗೆ ಬ್ಯಾಕ್ಟೀರಿಯಾ ಅದನ್ನು ಡಿಕಂಪೋಸ್ ಮಾಡೋದಕ್ಕೆ ಏನು ಮಾಡುತ್ತೆ, ಶುರು ಮಾಡುತ್ತೆ. ಬ್ಯಾಕ್ಟೀರಿಯಾ ಡಿಕಂಪೋಸ್ ಮಾಡೋದಕ್ಕೆ ಬ್ಯಾಕ್ಟೀರಿಯಾಗೆ ಆಕ್ಸಿಜನ್ ಏನು ಬೇಕು, ಜಾಸ್ತಿ ಬೇಕು. ಅವಾಗ ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗುತ್ತೆ ನೀರಲ್ಲಿ, ಕಮ್ಮಿ ಆಗುತ್ತೆ. ನೀರಿನ ಒಳಗಡೆ ಇರುವಂಥ ಆಕ್ಸಿಜನ್ ಪ್ರಮಾಣ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದರಿಂದ ಇದ್ರ ಒಳಗಡೆ ಇರುವಂತಹ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಏನಾಗುತ್ತೆ,
ಜಾಸ್ತಿ ಆಗುತ್ತೆ. ಯಾವಾಗ ವೇಸ್ಟ್ ಮಟೀರಿಯಲ್ಸನ್ನು ನೀರೊಳಗಡೆ ನೀವು ಜಾಸ್ತಿ ಮಾಡ್ತಿರೋ ಅದರೊಳಗಡೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅಂದರೆ ಈ ಬ್ಯಾಕ್ಟೀರಿಯಾಗಳು ಡಿಕಂಪೋಸ್ ಮಾಡೋದಕ್ಕೆ ಹೆಚ್ಚು ಆಕ್ಸಿಜನನ್ನು ಡಿಮಾಂಡ್ ಮಾಡ್ತವೆ, ಅದರಿಂದ ಡಿಸಾಲ್ಡ್ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಬಿ, ನೀರಿನ ಒಳಗಡೆ ಬೇರೆ ಜಲಚರ ಅನಿಮಲ್ಗಳು ಅಥವಾ ಪ್ರಾಣಿಗಳು ಏನಾಗ್ತವೆ, ಡೆತ್ ಆಗ್ತವೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಆಕ್ಸಿಜನ್. ಇದಿಷ್ಟಕ್ಕೂ ಕಾರಣ ಯಾರು? ಯೂಟ್ರೋಫಿಕೇಷನ್. ಯಾರು? ಯೂಟ್ರೋಫಿಕೇಷನ್. ಯೂಟ್ರೋಫಿಕೇಷನ್ ನಿಜವಾಗ್ಲೂ ಹೆಂಗಾಗುತ್ತೆ ಅಂದರೆ, ಈ ಪಿಕ್ಚರ್ ನೋಡಿ, ಇದೆ ಯೂಟ್ರೋಫಿಕೇಷನ್. ಎಷ್ಟು ಚೆನ್ನಾಗಿರುವಂಥ ನೀರಲ್ಲಿ ಫುಲ್ಲು ಹಸಿರಾಗಿ ಹಿಂಗೆ ಪಾಚಿ ಥರ ಹಿಂಗೆ ಗಿಡಗಳು ಚಿಕ್ಕ ಚಿಕ್ಕ ಆಲ್ಗೆಗಳು ಬೆಳ್ಕೊಂಡಾಗ, ಆಲ್ಗಲ್ ಬ್ಲೂಮ್ ಅಂತ ಕರಿತೀವಲ್ಲ, ಚಿಕ್ಕ ಚಿಕ್ಕ ಆಲ್ಗೆಗಳು ಬೆಳೀತಾವಲ್ಲ, ಈ ಬೆಳ್ಕೊಂಡಾಗ ಏರ್ ವಾಟರ್ ಇಂಟರ್ಫೇಸಿಂದ ಆಕ್ಸಿಜನ್ ಸಪ್ಲೈ ಆಗುತ್ತಾ? ನಾನು ನಿಮ್ಗೆ ಹೇಳಿದ್ದು ಆಕ್ಸಿಜನ್ ಹೆಂಗೆ ಸಪ್ಲೈ ಆಗುತ್ತೆ, ಜೋರಾಗಿ ಗಾಳಿ ಬೀಸಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಆಗುತ್ತೆ ಇವಾಗ, ಸಪ್ಲೈ ಆಗಲ್ಲ. ನೀರಿನ ಒಳಗಡಿರುವಂಥ ಸಸ್ಯಗಳು ಫೋಟೋಸಿಂಥಸಿಸ್ ಮಾಡ್ತವೆ, ಅದರಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಸಪ್ಲೈ ಆಗುತ್ತಾ? ಸಪ್ಲೈ ಆಗಲ್ಲ. ಸನ್ಲೈಟು ಬಾಟಮಿಗೆ ರೀಚ್ ಆಗುತ್ತಾ? ರೀಚ್ ಆಗಲ್ಲ. ಒಳಗಡಿರುವಂಥ ಅನಿಮಲ್ಗಳೆಲ್ಲ ಏನಾಗ್ತವೆ, ವಿಂಟರ್ ಕಿಲ್ಲಲ್ಲಿ ನಾವು ನೋಡಿದಾಗ ಏನಾಗ್ತವೋ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಡೆತ್ ಆಗ್ತವೆ. ಫಿಶ್ ಆ್ಯಂಡ್ ಅದರ್ ಅನಿಮಲ್ಸ್ ಡೂ ಡೈ. ಗೊತ್ತಾಯ್ತಾ? ಯು ಕ್ಯಾನ್ ಹ್ಯಾವ್ ಅ ಲುಕ್. ಏನಿದು ಯೂಟ್ರೋಫಿಕೇಷನ್? ಯಾರು? ಅವು ಸ್ವಿಮ್ಮಿಂಗ್ ಮಾಡ್ತವ್ರೆ, ತೆಗಿತಾ ಇಲ್ಲ. ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ದೇರ್. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ರೈಟ್. ನ್ಯಾಚುರಲ್ ಯೂಟ್ರೋಫಿಕೇಷನ್, ನ್ಯಾಚುರಲಾಗಿ ಯೂಟ್ರೋಫಿಕೇಷನ್ ಆಗಬೇಕು ನೋಡಿ. ಇಲ್ಲಿ ಈ ಥರ ಹಸಿರು ಕಟ್ಟಿರೋದ್ರಿಂದ ಉಸಿರಾಟಕ್ಕೆ ಆಗ್ದಂಗೆ ಏನೋ ಫಿಶ್ ಎಲ್ಲ ಸತ್ತೋಗಿದೆ. ಸೊ ಈ ಥರ ನ್ಯಾಚುರಲಾಗಿ ಆಗಬೇಕಂತ ಹೇಳಿದ್ರೆ ಹಂಡ್ರೆಡ್ಸ್ ಆಫ್ ಇಯರ್ಸ್ ತೊಗೊಳುತ್ತೆ. ನ್ಯಾಚುರಲ್ ಯೂಟ್ರೋಫಿಕೇಷನ್ ಆಗಬೇಕು ನೂರು ನೂರು 250 ವರ್ಷಗಳು ಬೇಕು. ಆದರೆ ಇವತ್ತಿಗೆ ಯೂಟ್ರೋಫಿಕೇಷನ್ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್, ಅಂದರೆ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸ್. ನಮ್ಮಿಂದ ನಾವೇನು ಮಾಡ್ತಾ ಇದ್ದೀವಿ, ಅಗ್ರಿಕಲ್ಚರ್ ಫೀಲ್ಡ್ಗಳಿಗೆ ಯೂರಿಯಾ, ನಮ್ಮ ಗಿಡಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚು ನಾವೇನು ಮಾಡ್ತಾ ಇದ್ದೀವಿ, ಯೂರಿಯಾನ, ನೈಟ್ರೋಜನನ್ನು, ಪೊಟ್ಯಾಷನ್ನ, ಫಾಸ್ಫರಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಗಿಡ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಅಬ್ಸರ್ವ್ ಮಾಡ್ಕೊಳುತ್ತೆ, ಮಳೆ ಬಂದಾಗ ಎಲ್ಲ ಮಿನರಲ್ಸು ಕೊಚ್ಕೊಂಡು ನೀರು ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಮತ್ತು ನೀರಿನಲ್ಲಿ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಪ್ರಮಾಣ ಜಾಸ್ತಿ ಆಗುತ್ತೆ, ಆಲ್ಗಲ್ ಬ್ಲೂಮ್ ಆಗುತ್ತೆ, ಇದರಿಂದ ಏನಾಗುತ್ತೆ, ಡಿಸಾಲ್ಡ್ ಆಕ್ಸಿಜನ್ ಕಮ್ಮಿ ಆಗುತ್ತೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ, ಅಲ್ಲಿರುವಂಥ ಅನಿಮಲ್ಗಳು ಡೆತ್ ಆಗುತ್ತೆ. ನ್ಯಾಚುರಲ್ ಯೂಟ್ರೋಫಿಕೇಷನ್. ಯೂಟ್ರೋಫಿಕೇಷನಲ್ಲಿ ಎರಡು ವಿಧಗಳಿದೆ, ಒಂದು ನ್ಯಾಚುರಲ್ ಯೂಟ್ರೋಫಿಕೇಷನ್, ಇನ್ನೊಂದು ಕಲ್ಚರಲ್ ಯೂಟ್ರೋಫಿಕೇಷನ್. ನ್ಯಾಚುರಲ್ ಯೂಟ್ರೋಫಿಕೇಷನ್ ಅಂದರೆ ಪರಿಸರ ತನ್ನಿಂದ ತಾನೇ ನಾರ್ಮಲಾಗಿ ಆಗೋದು, ಬಂಡೆಗಳು ಸವದಾಗ ಅದರಲ್ಲಿರೋ ಮಿನರಲ್ಸ್ ಎಲ್ಲ ಬಂದು, ಇದೆಲ್ಲ ಎಷ್ಟಾಗುತ್ತೆ, 100 ವರ್ಷಗಳು ಬೇಕು ಇದೆಲ್ಲ ಆಗೋಕ್ಕೆ. ಆದರೆ ಕಲ್ಚರಲ್ ಯೂಟ್ರೋಫಿಕೇಷನ್ ಅಂತ ಹೇಳಿದ್ರೆ ಮನುಷ್ಯ ಮಾಡುವಂಥ ಆ್ಯಕ್ಟಿವಿಟಿಗಳಿಂದ ಯೂಟ್ರೋಫಿಕೇಷನ್ ಆಗೋದು, ಅದು ಕೇವಲ 6 ಒಂದು ವರ್ಷದಲ್ಲೇ ಆಗ್ಬಿಡುತ್ತೆ ಯೂಟ್ರೋಫಿಕೇಷನ್. ರೈಟ್? ಭಾಳ ಫಾಸ್ಟ್ ಅದು. ಮೋರ್ ಆಯಿತಾ? ಸೊ ಪೂರ್ತಿ ಎಕ್ಸ್ಪ್ಲನೇಷನ್ ಏನು ಹೇಳಿದೆ ಅದೆಲ್ಲದನ್ನು ಹೇಳಿದೆ ನೋಡಿ. ನೈಟ್ರೋಜನ್, ನೈಟ್ರೈಟ್ಸು, ಫಾಸ್ಫರಸ್ಸು, ಪೊಟ್ಯಾಶ್ ಎಲ್ಲ ಜಾಸ್ತಿ ಆಗುತ್ತೆ, ಆಲ್ಗಲ್ ಬ್ಲೂಮ್ ಆಗುತ್ತೆ. ಆಲ್ಗಲ್ ಬ್ಲೂಮ್ ಇಸ್ ಅ ಕಾನ್ಸಿಕ್ವೆನ್ಸಸ್ ಆಫ್ ಯೂಟ್ರೋಫಿಕೇಷನ್. ಯೂಟ್ರೋಫಿಕೇಷನಿಂದ ಆಲ್ಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇದರಿಂದ ಡಿಸಾಲ್ಡ್ ಆಕ್ಸಿಜನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ರೀಸನ್ಸ್ ಫಾರ್ ಯೂಟ್ರೋಫಿಕೇಷನ್ ಏನು, ಪಾಯಿಂಟ್ ಸೋರ್ಸಸ್ ಆ್ಯಂಡ್ ನಾನ್ ಪಾಯಿಂಟ್ ಸೋರ್ಸಸ್ ಅಂತ ಹೇಳಿದೆ. ಅಂದರೆ ಇಂಡಸ್ಟ್ರಿಗಳಿಂದ ರಿಲೀಸ್ ಮಾಡೋದು ನಮಗೆ ಗೊತ್ತಾಗುತ್ತೆ, ಇದು ಪಾಯಿಂಟ್ ಸೋರ್ಸ್, ಇದು ಇದೇ ಇಂಡಸ್ಟ್ರಿಯಿಂದ ಇಲ್ಲಿಂದನೇ ಬರ್ತಿದೆ, ಇದು ಹಾಟ್ ವಾಟರ, ಕೆಮಿಕಲ್ ವಾಟರ್ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ. ಅವರು ಇದು ಇದು ಫಿಲ್ಟರ್ ಅಂತ ಇದು ಇಲ್ಲಿ ಹಾಕಿದಿರಲ್ಲ, ಇಲ್ಲಿ ಒಂದು ಸೊಳ್ಳೆ ಬರ್ತಿರ್ತಾರ, ಅಷ್ಟೇ ಫಿಲ್ಟ್ರ್ ಅಲ್ಲ ಆ್ಯಕ್ಚುಲಿ. ಅದು ದೊಡ್ಡ ದೊಡ್ಡ ಆರ್ಡರ್ಸ್ ಇದ್ದರೆ ಅದ್ರ ಫಿಲ್ಟರ್ ಆಗಲಿ ಅಂತ ಹಾಕಿದ್ದಾರೆ. ಬಟ್ ರೆಗ್ಯುಲೇಷನ್ ಇದೆ, ನಮ್ಮಲ್ಲಿ ಕಾನೂನು ಇದೆ, ಅದನ್ನು ಅವರು ಡೈರೆಕ್ಟಾಗಿ ರಿಲೀಸ್ ಮಾಡೋಂಗಿಲ್ಲ, ಅದನ್ನು ಟ್ರೀಟ್ ಮಾಡಿ ಟ್ರೀಟೆಡ್ ವಾಟರ್ನ ಅಷ್ಟೇ ರಿಲೀಸ್ ಮಾಡಬೇಕು, ಪ್ಯೂರ್ ಮಾಡಿ ರಿಲೀಸ್ ಮಾಡಬೇಕು. ನೋಡಿ, ನಾನ್ ಪಾಯಿಂಟ್ ಸೋರ್ಸ್ಗಳು ಸಿಕ್ಕಾಗ್ಬಿಟ್ಟೆ. ಲೈಫ್ ಸ್ಟಾಕ್ ಫೀಡ್ ಲಾಟ್ಸ್, ಹಸುಗಳಿಗೆ ಮೇವಾಗ್ತೀರಿ, ಆ ಕಸ ಎಲ್ಲ ಬರುತ್ತೆ, ಹಸುಗಳು ಎಕ್ಸ್ಕ್ರೆಟ ಹಾಕ್ತವೆ, ಸಗಣಿ ಹಾಕ್ತವೆ, ಅದೆಲ್ಲ ಬರುತ್ತೆ. ಕ್ರಾಪ್ ಲ್ಯಾಂಡು, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಸುಮಾರು ನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡ್ತೀವಿ, ಎಕ್ಸಸ್ ಆಗಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹರಿದು ಕೆರೆಗೆ ಬರುತ್ತೆ. ಅದು ಬಿಟ್ಟರೆ ಸಿಟಿಗಳಲ್ಲಿ ಅರ್ಬನ್ನು, ಸಬರ್ಬನ್ ಡೆವಲಪ್ಮೆಂಟು, ಇಲ್ಲೆಲ್ಲ ನಾವು ನೀವು ನೋಡಿ, ನೀವೇನಾದ್ರು ಒಂದು ಬಾಳೆಹಣ್ಣು ತಿಂದರೆ ಸಿಪ್ಪೆ ತೆಗೆದು ಅಲ್ಲೇ ರೋಡಿಗೆ ಎಸಿತೀರಿ, ಅದರಲ್ಲೂ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಎಲ್ಲದು ಫ್ಲೋ ಆಗಿ ಎಲ್ಲಿಗೆ ಹೋಗುತ್ತೆ, ಒಂದು ನದಿಗೆ ಹೋಗಬೇಕು, ಕರೆಕ್ಟ್ ಅಲ್ವಾ? ಅಂದರೆ ಒಂದು ಯಾವುದ್ರ ಕೆರೆಗೋ ಪಾಂಡ್ಗೋ ಹೋಗಬೇಕು. ರೂರಲ್ ಹೋಮ್ಸ್, ಫಾರೆಸ್ಟ್ ಕಟಿಂಗ್ ಮಾಡೋದ್ರಿಂದ, ರನ್ ಆಫ್ ಫ್ರಮ್ ಸಿಟಿ, ಸ್ಟ್ರೀಟ್, ಪಾರ್ಕಿಂಗ್ ಲಾಟ್ಸ್, ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ, ಏರ್ ಪೊಲ್ಯೂಷನಿಂದ, ಈ ಎಲ್ಲದರಿಂದನೂ ಕೂಡ ವಾಟರ್ಗೆ ಸೇರೇ ಸೇರುತ್ತೆ. ಗಾಟ್ ಇಟ್? ಇದೆಲ್ಲ ಯಾವ ಸೋರ್ಸಸ್ಸು?
ನಾನ್ ಪಾಯಿಂಟ್ ಸೋರ್ಸಸ್. ಎಕ್ಸಾಮ್ಸಲ್ಲಿ ಬರ್ಬೋದು ನಿಮಗೆ ಕ್ವಶನ್ನು ಏನಂತ, ಯೂಟ್ರೋಫಿಕೇಷನ್ಗೆ ಸಂಬಂಧಪಟ್ಟಂತೆ, ಪೊಲ್ಯೂಟೆಂಟ್ಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದನ್ನು ನಾನ್ ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ, ಅಥವಾ ಯಾವುದನ್ನು ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ? ಇಂಡಸ್ಟ್ರಿಯಿಂದ ರಿಲೀಸ್ ಆಗೋದು, ಫ್ಯಾಕ್ಟ್ರಿಗಳಿಂದ ಡಿಸ್ಚಾರ್ಜ್ ಆಗೋದು, ಫ್ಯಾಕ್ಟ್ರಿ ಔಟ್ಲೆಟ್ಗಳಿಂದ ಬರುವಂತಹ ವೇಸ್ಟು, ಇದೆಲ್ಲ ಪಾಯಿಂಟ್ ಸೋರ್ಸ್. ಯಾಕೆಂದರೆ ಇದೇ ಫ್ಯಾಕ್ಟ್ರಿಯಿಂದ ಇಲ್ಲೇ ಬರ್ತದೆ ಅಂತ ಗೊತ್ತು ನಮಗೆ. ಬಟ್ ಇದೆಲ್ಲ ಹೆಂಗೆ ಗೊತ್ತಾ, ಗೊತ್ತಾಗಲ್ಲ ಅಂದರೆ ಇದನ್ನು ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ಎಲ್ಲಿಗೆ ಅಂತ ಹಾಕ್ತೀರಿ ನೀವು ಜಾಲರಿ, ಎಲ್ಲಿಗೆ ಅಂತ ಹಾಕ್ತೀರಿ ಫಿಲ್ಟ್ರು? ವೆರಿ ಡಿಫಿಕಲ್ಟ್, ಕರೆಕ್ಟ್ ಅಲ್ವಾ? ಅದಕ್ಕೆ ನಾನ್ ಪಾಯಿಂಟ್ ಸೋರ್ಸಸ್ ಆರ್ ವೆರಿ ಡೇಂಜರಸ್. ನ್ಯಾಚುರಲ್ ಯೂಟ್ರೋಫಿಕೇಷನು ಹಂಡ್ರೆಡ್ಸ್ ಆಫ್ ಇಯರ್ಸ್ ಆಗುತ್ತೆ, ಬಟ್ ಕಲ್ಚರಲ್ ಯೂಟ್ರೋಫಿಕೇಷನ್ ಅಂದರೆ ಮನುಷ್ಯ ಮಾಡುವಂಥ ಯೂಟ್ರೋಫಿಕೇಷನು ಭಾಳ ಫಾಸ್ಟಾಗಿ ಆಗುತ್ತೆ. ವಾಟರ್ ಕ್ವಾಲಿಟಿ ಬಗ್ಗೆ ಒಂದು ಚಾರ್ಟ್ ಇದೆ, ನೀವು ಅದು ಮನೆಗೆ ಹೋದ್ಮೇಲೆ ನೋಡಿ. ನಾನು ಆವಾಗಲೇ ಹೇಳಿದೆ ನ್ಯಾಚುರಲ್ ಯೂಟ್ರೋಫಿಕೇಷನು ಕಲ್ಚರಲ್ ಯೂಟ್ರೋಫಿಕೇಷನು, ಸೊ ಎರಡು ವೆರೈಟೀಸ್. ಆ್ಯಂಡ್ ವಾಟರಲ್ಲಿ ಮೂರು ವೆರೈಟೀಸ್ ಇದೆ, ಮೆಸೋಸ್ಟ್ರೋಫಿಕ್, ಅಲ್ಲ ಓಲಿಗೋಟ್ರೋಫಿಕ್ಕು, ಮೆಸೋಸ್ಟ್ರೋಫಿಕ್ಕು, ಯೂಟ್ರೋಫಿಕ್ ಅಂತ. ಓಲಿಗೋಟ್ರೋಫಿಕ್ ಅಂದರೆ ಪ್ಯೂರ್, ವೆರಿ ಪ್ಯೂರ್ ವಾಟರ್. ಮೆಸೋಸ್ಟ್ರೋಫಿಕ್ ಅಂದರೆ ಮಾಡ್ರೇಟ್ಲಿ ಪ್ಯೂರ್ ವಾಟರ್. ಯೂಟ್ರೋಫಿಕ್ ಅಂತ ಹೇಳಿದ್ರೆ ಪೊಲ್ಯೂಟೆಡ್ ವಾಟರ್, ನ್ಯೂಟ್ರಿಯೆಂಟ್ ಜಾಸ್ತಿ ಇರುವಂಥ ವಾಟರ್. ಇಲ್ಲಿ ನೋಡಿ ಮೂರು ಪಿಕ್ಚರ್ಸ್ ಇದೆ ನಿಮಗೆ. ಇದು ಯಾವುದಿದು? ಓಲಿಗೋಟ್ರೋಫಿಕ್, ವೆರಿ ಫ್ರೆಶ್ ವಾಟರ್. ಇದೇನಿದು? ಮೆಸೋಸ್ಟ್ರೋಫಿಕ್, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇದು ಯಾವುದಿದು? ಯೂಟ್ರೋಫಿಕ್ ಅಂದರೆ ಕಂಪ್ಲೀಟ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆಗಿದೆ. ಕೆಲವೊಂದು ಸರಿ ನೀವು ಎಲ್ಲಾದರೂ ಆಚೆ ನೀರು ಕುಡಿಯೋಕ್ಕೆ ಅಂತ ಹೋಗ್ತೀರಿ, ಭಾಳ ಕೇರ್ಫುಲ್ಲಾಗಿ ಕುಡಿಬೇಕು. ಇವಾಗ ಏನು ಮಾಡ್ತಾರೆ, ಡ್ರಮ್ ತೆಗೆದು ಇದು ಬರುತ್ತಲ್ಲ 20 ಲೀಟರ್ಸ್ದು, ಅದು ತೆಗೆದು ಒಂದು ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಎಲ್ಲ ನೀರು ಡ್ರಾ ಮಾಡಿ ಕುಡಿತಾ ಇರ್ತಾರೆ. ನಾನು ಸುಮಾರು ಕಡೆ ನೋಡಿದ್ದೀನಿ, ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳುತ್ತೆ ಅಲ್ಲಿಗೆ. ಸೂರ್ಯನ ಬೆಳಕು ಬಿದ್ದು ಬಿದ್ದು ಆ ಟ್ಯಾಂಕು ಕಲರೇ ಫುಲ್ ಚೇಂಜ್ ಆಗಿರುತ್ತೆ, ಗ್ರೀನ್ ಕಲರ್ ಕಾಣಿಸ್ತಿರುತ್ತೆ. ಅಂದರೆ ಅದರ ಒಳಗಡೆ ಪಾಚಿ ಕಟ್ಟಿ ಎಲ್ಲ ನೀಟಾಗಿ ಒಳಗಡೆ ಮೈಕ್ರೋ ಆರ್ಗನಿಸಮ್ಸ್ ಇದೆ ಅಂತ ಅರ್ಥ. ಅದನ್ನು ತೊಗೊಂಡೋಗಿ ನೀವು ಮತ್ತೆ ಕೊಡಿದ್ರೆ ನಿಮಗೇನಾಗುತ್ತೆ? ಕಾಯಿಲೆ ಬೀಳ್ತೀರಿ, ಕರೆಕ್ಟ್ ಅಲ್ಲ? ಪ್ಯೂರಿಟಿ, ಏಕೆಂದರೆ ಈ ನಾಲೆಡ್ಜು ನಿಮಗೆ ನಿಮ್ಮ ಜೀವನ ಅಲ್ಲಿ ನೀವು ಡೈಲಿ ಲೈಫ್ಗೂ ಹೆಲ್ಪ್ ಆಗುತ್ತೆ ನಿಮಗೆ. ನಾನು ವೇಸ್ಟನ್ನು ತೊಗೊಂಡೋಗಿ ಎಲ್ಲಾದರೂ ಒಂದು ಕಡೆ ಎಸಿಬೇಕಾ? ಬೇಡವಾ. ಹಸಿ ಕಸನ ಸಪ್ರೇಟ್ ಮಾಡಬೇಕು, ಒಣ ಕಸನ ಸಪ್ರೇಟ್ ಮಾಡಬೇಕು. ಪ್ರಪಂಚನ ನಾನು ಎಲ್ಲರೂ ಚೇಂಜ್ ಮಾಡಿಬಿಡ್ತೀನಿ, ದೇಶನ ಚೇಂಜ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಫಸ್ಟು ನಮಗೆ ನಾವು ಚೇಂಜ್ ಆಗಬೇಕು. ನಾನು ಫಸ್ಟು ನಾನು ಕರೆಕ್ಟಾಗಿ ಮಾಡ್ತೀನಿ, ಆಮೇಲೆ ಬೇರೆಯವ್ರಿಗೆ, ಕರೆಕ್ಟ್ ಅಲ್ವಾ? ನನ್ನ ಸುತ್ತಮುತ್ತ ನಾನು ಕ್ಲೀನಾಗಿ ಇಡ್ತೀನಿ. ನನ್ನ ಜಾಗ ಎಲ್ಲೋ ಸ್ವಲ್ಪ ಇಷ್ಟಗಳ ಒಂದು ಇಷ್ಟಗಳ ಜಾಗ ಇದ್ರಲ್ಲಿ ಒಂದು ಚಿಕ್ಕ ಗಿಡ ಇಡ್ತೀನಿ, ಜಾಗನೆಲ್ಲ ಒಂದು 4 ಪಾಟ್ ಇಡ್ತೀನಿ. ಕರೆಕ್ಟ್, ಯು ಹ್ಯಾವ್ ಟು ಡೂ ಲೈಕ್ ದ್ಯಾಟ್. ಇದಕ್ಕೆ ಈ ಸ್ಟಡೀಸ್ ನಿಮಗೆ ಉಪಯೋಗ ಆಗಬೇಕು. ಯೂಟ್ರೋಫಿಕೇಷನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ? ಡಕ್ ವೀಡ್ ಫಾರ್ಮೇಷನ್. ಡಕ್ ವೀಡ್ ಅಂದರೆ ಇದು ಇನ್ವೇಸಿವ್ ಸ್ಪೀಸೀಸ್, ಅಂದರೆ ಅತಿಯಾದ ನ್ಯೂಟ್ರಿಯೆಂಟ್ ಜಾಸ್ತಿ ಆದಾಗ ಈ ಥರದ್ದು ನಾರ್ಮಲ್ಲಾಗಿ ಬೆಳೆದಿಲ್ಲಿರುವಂತಹ ಈ ಡಕ್ ವೀಡ್ಗಳೆಲ್ಲ ಬೆಳೆಯೋದಕ್ಕೆ ಶುರು ಮಾಡ್ತವೆ. ಇದೊಂದು ಇನ್ವೇಸಿವ್ ಸ್ಪೀಸೀಸ್, ಇದಂದರೆ ಬೇರೆ ಜಾಗದಿಂದ ಬರುವಂಥ ಒಂದು ಸಸ್ಯ ಜಾತಿ, ಇದು ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ. ಶೆಲ್ ಫಿಶ್ ಪಾಯ್ಸನಿಂಗ್, ನಿಮ್ಗೆ ಗೊತ್ತಾ? ಶೆಲ್ ಫಿಶ್ ಇದೆಲ್ಲ, ಇದನ್ನು ಕೆಲವರು ರಾ ಹಂಗೆ ತಿಂತಾರೆ, ಕೆಲವರು ಆಫ್ ಕುಕ್ ಮಾಡಿ ತಿಂತಾರೆ. ಬಟ್ ಇದು ಪಾಯ್ಸನಿಂಗ್ ಆದಾಗ ನೀವು ಹಾಗೆ ತಿಂದಾಗ ಏನಾಗುತ್ತೆ? ನೀವು ಅದನ್ನು ಚೆನ್ನಾಗಿ ಕುಕ್ ಮಾಡಿ ತಿಂದ್ರೂ ಪಾಯ್ಸನಿಂಗ್ ಇದ್ದಾಗ ಏನಾಗುತ್ತೆ? ಸರ್, ಡೇಂಜರ್, ಕರೆಕ್ಟ್ ಅಲ್ವಾ? ಸೊ ಯೂಟ್ರೋಫಿಕೇಷನ್ ಆಗಬಾರ್ದು. ಅದು ಬಿಟ್ಟರೆ ಕೋರಲ್ಸ್, ಕೋರಲ್ಸ್ ಎಲ್ಲ ಡೆತ್ ಆಗುತ್ತೆ. ಕೋರಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕೋರಲ್ಸ್ನ ರೈನ್ ಫಾರೆಸ್ಟ್ ಆಫ್ ದ ಓಷನ್ಸ್ ಅಂತ ಕರಿತೀವಿ. ರೈನ್ ಫಾರೆಸ್ಟ್ ಆಫ್ ದ ಓಷನ್ಸ್ ಬಹಳ ಇಂಪಾರ್ಟೆಂಟ್ ಕೋರಲ್ಸ್.